ರಾಜಕಾರಣದ ಗ್ರಹ ಬಂಧನ ಇಲ್ಲ, ದೊಡ್ಡ ರಾಜಕಾರಣ ಯಾವ್ದು ಕೂಡ ಇರಲಿಲ್ಲ. ಬಹುಶಃ ಇವತ್ತು ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು. ಸ್ಪಷ್ಟವಾದ ಸಂದೇಶವನ್ನು ರಾಜ್ಯಪಾಲರಿಗೆ ಮತ್ತು ದೇಶಕ್ಕೆ ಮತ್ತು ರಾಜ್ಯ ಜನತೆಗೆ ನೀಡಬೇಕು ಉದ್ದೇಶದಿಂದ ಎಲ್ಲ ಚೆನ್ನಾಗಿ ಒಗ್ಗಟ್ಟಾಗಿದ್ದೆವು. ಇಡೀ ಕಾಂಗ್ರೆಸ್ ಟೀಮೇ ಅಂದ್ರೆ ಕಾಂಗ್ರೆಸ್ ಸರ್ಕಾರನೇ ಬೀಳುವ ಹಂತವಿದೆ, ಆದ್ರೆ ಖಾದರ್ ಅವರು ತಮ್ಮನ್ನು ತಾವು ಸೇಫ್ ಮಾಡ್ಕೊಳ್ತಾರೆ. ಎಲ್ಲ ಒಂದು ಕಡೆ ತಾವು ಸೇಫ್ ಗೇಮರ್ ಅಂತ ಅನ್ನಿಸುತ್ತೆ. ಜನರ ಆಶೀರ್ವಾದ ಮತ್ತು ಕಾರ್ಯಕರ್ತರ ಶ್ರಮ ಮತ್ತು ನಮ್ಮಲ್ಲಿ ಮತದಾರ ಒಂದು ಸಾಕು ಕೊಡುವ ಮೂಲಕ ಇವತ್ತು ಆಯ್ಕೆಯಾಗಿ ಬಂದಿದ್ದೇವೆ. ಮತ್ತು ರಾಜ್ಯಕ್ಕೆ ಅಂದರೆ ಅದು ಸೇಫ್ ಗೇಮ್, ಅದಕ್ಕಾಗಿ ರಾಜಕೀಯ ಜನರು ನಾವು ರಾಜ್ಯಕ್ಕೆ ನಾವೆಲ್ಲ ಜೊತೆ ಒಟ್ಟಿಗೆ ಎದ್ದು ಜನರ ಉದ್ಧಾರಣ ಮಾಡಬೇಕು. ಪರಸ್ಪರ ಗಲಾಟೆ ಮಾಡಿ ಜನ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಅಂದ್ರೆ ಆನುವಂಶೀಯ ರಾಜಕೀಯ ಅಂತ ಬಹಳಷ್ಟು ಜನ ಹೇಳ್ತಾರೆ. ಅದರಲ್ಲಿ ನೀವು ಕೂಡ ಬರ್ತೀರಾ, ನಿಮ್ಮ ತಂದೆಯವರು ಕೂಡ ಶಾಸಕರಾಗಿದ್ರು, ಸೊ ಅದ್ರ ನಂತರ ನೀವು ಆದ್ರು. ಎಲ್ಲ ಒಂದು ಕಡೆ ಖಾದರ್ ಅವರು ಕೂಡ ಅನುವಂಶೀಯ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರೆ ಜನ. ಇದು ಅನುವಂಶ ಅಂತ ಹೇಳಿದ್ರೆ ಅದು ಡಿಸ್ಕ್ವಾಲಿಫಿಕೇಶನ್ ಆಗಬಾರ್ದು, ಶುಡ್ ಬಿ ಎ ಕ್ವಾಲಿಫಿಕೇಶನ್. ಜನರ ಮಧ್ಯೆ ಕೆಲಸ ಮಾಡಿಕೊಂಡು ಹೋಗಬೇಕು. ಉಳ್ಳಲದ ಡ್ರಗ್ ಮಾಫಿಯಾ ಬಗ್ಗೆ ಏನು ಹೇಳ್ತೀರಿ? ಆದಾಗ ಅದನ್ನೀಗೆಲ್ಲ ನಿಮಗೆ ಪೊಲೀಸರು ನಿಗ್ರಹ ಮಾಡಿದ್ದಾರೆ. ಮತ್ತು ಇದು ಬರೀ ಪೊಲೀಸರಿಂದ ಆಗುವಂಥ ವಿಚಾರ ಅಲ್ಲ, ಇದು ಊರವರು ಸಂಪೂರ್ಣ ಸಹಕಾರ ಕೊಡಬೇಕು.